ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುಡ್ 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 ಗುಡ್. ಅಂತೂ ಮನೆ ದೇವ್ರಿಗೆ ಹೋಗೋಕೆ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿದಾಗಾಯ್ತು. ಈಗ ಯಾಕೆ ಅಮ್ಮ ಕಾಫಿ ಮಾಡ್ಕೊಂಡು ಬಂದೆ? ಲಕ್ಷಣವಾಗಿ ಆಲೂಗಡ್ಡೆ ಈರುಳ್ಳಿ ಹುಳಿ ಮಾಡು, ಶೇಷವನು ಬೀಗರು ಊಟ ಮಾಡ್ತಾರೆ. ಮಾವ, ಆಲೂಗಡ್ಡೆ ನಿಮಗೆ ಒಳ್ಳೇದಲ್ಲ. ನೀ ಏನ್ ಡಾಕ್ಟ್ರ ಇಲ್ಲ ಮೆಡಿಸನ್ ಓದಿದೀಯ? ಸುಮ್ಮನೆ ಕಾಫಿ ತಗೊಂಡೋಗು. ಎಲ್ಲ ಹೊರಟೆ? ಹೇಗಿದ್ರು ಕಾಫಿ ತಂದಿದ್ಯಾ? ತಗೊಂಡ್ ಬಾ, ತಗೊಂಡ್ ಬಾ. ನೋಡಿ, ದಯವಿಟ್ಟು ಊಟ ಗೀಟ ಅಂತ ನನ್ನನ್ನು ಫೋರ್ಸ್ ಮಾಡಿಬಿಡಿ, ನನಗೆ ತುಂಬ ಕೆಲಸ ಇದೆ, ಹೋಗಿ ಬರ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗೀಣ, ಅಷ್ಟರಲ್ಲಿ ಸಿರಿನೂ ಪಾಪರು ಇಬ್ಬರು ಬಂದ್ಬಿಡ್ತಾರೆ. ಇದ್ದು ಹೋಗೋದೇನು? ನಮ್ಮ ದಂಡಪಿಂಡಕ್ಕೆ ಗಾಡಿ ಮಾಡು ಅಂತ ಹೇಳಿದ್ದೀನಿ, ನೀವೂ ನಮ್ಮ ಜೊತೆ ಮನೆ ದೇವರಿಗೆ ಬಂದುಬಿಡಿ. ಎಲ್ಲರ ಜೊತೆ ಬರೋಕ್ಕೆ ನನ್ನ ಖುಷಿನೇ, ಆದರೆ ಎರಡು ದಿನ ಒಟ್ಟಿಗೆ ಇದ್ರೆ ನನ್ನ ಮರುವಿನ ಕಾಯಿಲೆ ಬಗ್ಗೆ ಎಲ್ಲ ಖಂಡಿತ ಗೊತ್ತಾಗ್ಬಿಡುತ್ತೆ. ಹೇಳಿಪ್ಪ. ಆದರೆ ಏನು? ಸಿರಿನೂ ಇಲ್ಲ ನಾನು ಇಲ್ಲ, ಎರಡು ದಿವಸ ಅಂಗಡಿ ಹೇಗೆ ಕ್ಲೋಸ್ ಮಾಡೋಕ್ಕಾಗತ್ತೆ? ಓಹೋಹೋ, ಎರಡು ದಿವಸ ಅಂಗಡಿ ಕ್ಲೋಸ್ ಮಾಡಿದ್ರೆ ಏನು ಆಗೋದಿಲ್ಲ. ನಾನು ಮನೆ ಹಿರಿಯ, ಹಿರಿಯನಾಗಿ ನಿಮಗೆ ಖುದ್ದಾಗಿ ಹೇಳ್ತಾ ಇದ್ದೀನಿ ಮನೆ ದೇವರಿಗೆ ಬನ್ನಿ ಅಂತ. ಇಲ್ಲ ಅಂತಂದ್ರೆ ನಿಮಗೆ ವ್ಯಾಪಾರನೇ ಆಗೋಲ್ಲ, ಆಮೇಲೆ ಅಂಗಡಿನ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಬೇಕಾಗತ್ತೆ. ಅಲ್ಲ, ಅದು ಅದು ಇಲ್ಲ, ಇದು ಇಲ್ಲ. ತುಳಸಿ, ಬೀಗರು ನಮ್ಮ ಜೊತೆ ಮನೆ ದೇವ್ರಿಗೆ ಬರ್ತಾರೆ ಅಷ್ಟೆ. ತುಂಬಾ ಥ್ಯಾಂಕ್ಸ್ ಸಿರಿ, ನಾವು ಭೇಟಿಯಾಗಿದ್ದು ಒಂದೇ ದಿನ ಆದರೂ ಬೇಗ ಕ್ಲೋಸ್ ಆಗ್ಬಿಟ್ವಿ. ನನ್ನ ಕಡೆ ಅವ್ರಿಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಅಯ್ಯೋ, ಅದರಲ್ಲಿ ಏನಿದೆ ಪೂರ್ಣಿ? ನಾನು ಸಾಮಾನ್ಯವಾಗಿ ಯಾರ ಜೊತೆನೂ ಇಷ್ಟು ಬೇಗ ಕ್ಲೋಸ್ ಆಗಲ್ಲ, ಆದರೆ ಅದೇನೋ ಗೊತ್ತಿಲ್ಲ, ನಿನ್ನ ಜೊತೆ ಮಾತ್ರ ತುಂಬ ಬೇಗ ಕ್ಲೋಸ್ ಆಗಿಬಿಟ್ಟೆ. ನಿನ್ನ, ಮಾಧವ್ ಸರ್ನ, ಅವಿನಾಶ್ ಸರ್ನ ನೋಡಿ ತುಂಬ ಖುಷಿ ಆಯಿತು. ನೀವೆಲ್ಲ ಎಷ್ಟು ಸಿಂಪಲ್ ಆಗಿದ್ದೀರಾ, ನನಗಂತೂ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಾನೇ ಇಲ್ಲ. ಹೌದು, ಅಪ್ಪ ಮಗ ಇಬ್ರು ಒಂದೇ ಥರ. ಸಿರಿ, ನೀನು ಮನೇಲಿ ಎಲ್ಲರನ್ನೂ ಕರ್ಕೊಂಬರ್ಬೇಕಾಗಿತ್ತು. ಮನೆಗೆ ಬಂದು ಕರೆದಿಲ್ಲ ಅಂತ ನಿಮ್ಮ ತಾತ ಬೇಜಾರು ಮಾಡ್ಕೊಂಡ್ರೇನೋ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ನಮ್ಮ ತಾತ ಸ್ವಲ್ಪ ತಮಾಷೆ ಜಾಸ್ತಿ. ಮಾ, ಶಾಸ್ತ್ರ ಎಲ್ಲ ಮುಗೀತು, ನಿನ್ನ ದೇವ್ರ ಮನೇಲಿ ಒಂದು ದೀಪ ಹಚ್ಚಿಬಿಡಮ್ಮ. ಸರಿ, ಯಜಮಾನ್ರ ಜೊತೆಲೆ ಹೋಗ್ಲಿಮ್ಮ. ಸರಿ, ನಾನು ಅವಿನಾಶ್ ಸರ್ನ ಕರ್ಕೊಂಡು ಬರ್ತೀನಿ. ನೋಡಿದ್ರೆ ಅಲ್ಲಿ ಏನಾಗ್ತಿದೆ ಅಂತ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಮಲಗಿಸಿರೋ ನಿಮ್ಮಣ್ಣ ಮೆರೀತಾ ಇದ್ದಾರೆ, ಮಗನ ಜೊತೆ ಸಂಬಂಧ ಸರಿ ಹೋಯ್ತು ಅಂತ. ಆದರೆ ನಿಮ್ಮನ್ನ, ನನ್ನನ್ನ, ನಿಧಿನ ಯಾರಾದರೂ ವಿಚಾರಿಸ್ಕೊಂಡ್ರ? ನಮ್ಮಣ್ಣ ರಾಮ ಅಂತಿದ್ರಿ,
ಆದ್ರೆ ನಿಮ್ಮಣ್ಣ ನಿಮ್ಮನ್ನ ವನವಾಸಕ್ಕೆ ಕಳಿಸಿ ಮೆರೀತಾ ಇದ್ದಾನೆ. ಊರ್ಮಿಳ ಕಾಯೋದಕ್ಕೆ ಅರ್ಥ ಇತ್ತು. ಲಕ್ಷ್ಮಣ ವನವಾಸದಿಂದ ವಾಪಸ್ ಬರ್ತಾನೆ ಅಂತ ಗೊತ್ತಿತ್ತು. ಆದ್ರೆ ನಾನು ಕಾಯೋದಕ್ಕೆ ಅರ್ಥ ಇದೆ ಏನ್ರಿ? ನಾನು ಮಾಡ್ತಿರೋ ಕೆಲಸ ತಪ್ಪು ಅಂತಾದ್ರೆ ಅದನ್ನ ಹೇಳೋದಕ್ಕಾದ್ರೂ ಎದ್ದು ಹೇಳಿ. ನೀವಾಗ ನೀವೇ ಎದ್ದು ಶಾರ್ವರಿ ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳೋವರೆಗೂ ನಾನು ಈ ಮನೆಯಲ್ಲಿ ನೆಮ್ಮದಿ ಇರೋದ ಬಿಡಲ್ಲ. ಇದು ಬರೀ ಮಾತಲ್ಲ, ನನ್ನ ಪ್ರತಿಜ್ಞೆ. ನೀವು ಅರ್ಜೆಂಟ್ ಮಾಡ್ಕೊಂಡೇನು ಬರೋದು ಬೇಡ. ನಾನು ಹೋಗಿ ದೀಪ ಒಂದು ಹಚ್ಚಿಬಿಟ್ರೆ ಊಟ ಮಾಡ್ಬೋದು, ಹಸಿವಾಗ್ತಿದೆ. ಸರಿ ಸರ್, ಬನ್ನಿ ಬನ್ನಿ. ಹುಷಾರು ಪೂರ್ಣಿ, ಓಕೆ ಪೂರ್ಣಿ, ಹೊಟ್ಟೆ ನೋತಾ ಇದೆ. ಪೂರ್ಣಿ ಏನಾಯ್ತು? ಅದು ದೇವ್ರ ಮನೆ ಹತ್ರ ಎಣ್ಣೆ ಚೆಲ್ಲಿತ್ತು ಅನ್ಸುತ್ತೆ, ಕಾಲ್ ಜಾರೋಯ್ತು. ಏನು ಎಣ್ಣೆನಾ? ನೀನೇ ಅಲ್ವೇನಮ್ಮ ಆಗ್ಲೇ ದೇವ್ರ ದೀಪಕ್ಕೆ ಎಣ್ಣೆ ಹಾಕಿದ್ದು? ಸ್ವಲ್ಪನೂ ಮೈ ಮೇಲೆ ಜ್ಞಾನ ಇಲ್ವಾ ನಿಂಗೆ? ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಾ ನೀವೆಲ್ಲ. ಅಮ್ಮವ್ರೆ ಅದು ನಾನು ಮಾತಾಡ್ಬೇಡ, ಮೊದ್ಲು ಹೋಗಿ ಅದನ್ನ ಕ್ಲೀನ್ ಮಾಡು. ಇನ್ನೊಂದ್ಸರಿ ಹೀಗೇನಾದ್ರೂ ಮಾಡಿದ್ರೆ ಕೆಲಸ ಕಳ್ಕೊಳ್ಬೇಕಾಗತ್ತೆ. ಇವ್ರ ಹತ್ರನೇ ಮಾತಾಡ್ತಾ ಇದ್ರಲ್ವಾ ಇವರು? ಈಗಲೂ ಅವಳ ಜೊತೆಲೇ ಇದ್ದಾರೆ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಓ ನಮಸ್ತೆ ಸರ್. ನಮಸ್ಕಾರ ಸರ್. ನಿನ್ನ ಕೆಫೆಲ್ ನೋಡಿದ್ದೀನಿ ಸಿರಿ ಜೊತೆ. ಎನಿಥಿಂಗ್ ಅನ್ಕಂಫರ್ಟಬಲ್, ಏನಾದರೂ ಬೇಜಾರಾಯ್ತಾ? ಅಯ್ಯೋ ಇಲ್ಲ ಸರ್, ಐ ಆಮ್ ಫೈನ್. ಮತ್ತೆ ಯಾಕೆ ಇಲ್ಲಿ ನಿಂತಿದ್ದೀರಾ? ಸಿರಿ ಜೊತೆ ಇರೋದಲ್ವಾ,
ನವ ದಂಪತಿಗಳು ನೀವು? ಸರ್, ನಾನು ಅವಿನಾಶ್ ಸರ್ ಕಂಪ್ನಿಲೇ ಕೆಲಸ ಮಾಡೋದು. ಓ, ನಾನಿವತ್ತು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ, ತುಂಬ ಕೆಲಸ ಇತ್ತು, ಆದರೆ ಇಲ್ಲಿ ಓಡಾಡ್ತಾ ಇದ್ದೀನಿ. ಅದು ಅಲ್ಲದೆ ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರೇನು ಅನ್ಕೊಂಡ್ರು ಅಂತ ಅನ್ನಿಸ್ತಾ ಇದೆ. ನೀನು ಅವಿ ಕಂಪ್ನೀಲಿ ಕೆಲಸ ಮಾಡ್ತಿದ್ದೀಯ ಅಂದರೆ ಅದು ನಿನ್ನ ಅದೃಷ್ಟ. ಅವನು ತುಂಬ ಒಳ್ಳೆ ಮನುಷ್ಯ, ಅರ್ಥ ಮಾಡ್ಕೋತಾನೆ, ಡೋಂಟ್ ವರಿ. ಆದರೂ ಕೆಲಸ ಇತ್ತಲ್ವ ಸರ್? ಇತ್ತು, ಆದರೆ ನೀನು ಸಡನ್ನಾಗಿ ಇಲ್ಲಿಗೆ ಬರಬೇಕಾಯ್ತು. ನೀನು ಬೇಕು ಅಂತ ಏನು ಮಾಡಲಿಲ್ವಲ್ಲ, ಇಲ್ಲಿಗೆ ಬಂದು ಸಂಭ್ರಮ ಪಡೋದು ಬಿಟ್ಟು ಇಲ್ಲೂ ಕೆಲಸದ ಟೆನ್ಷನಲ್ಲೇ ಇದ್ದರೆ ಹೇಗೆ ಹೇಳು? ಪಾಸ್ಟ್ ಆಗೋಗಿದೆ, ಫ್ಯೂಚರ್ ಏನು ಅಂತ ಗೊತ್ತಿಲ್ಲ. ಹಾಗಿರುವಾಗ ಪ್ರೆಸೆಂಟನ್ನು ಎಂಜಾಯ್ ಮಾಡಬೇಕು. ಜೀವನ ಅಂದರೆ ಹಾಗೆ, ಜವಾಬ್ದಾರಿಗಳು ಬರ್ತಾ ಇರುತ್ತೆ. ಯಾವುದರಿಂದನೂ ಎಸ್ಕೇಪ್ ಆಗೋಕ್ಕಾಗಲ್ಲ ಅಂದಮೇಲೆ ಖುಷಿಯಿಂದ ನಿಭಾಯಿಸೋದನ್ನು ಕಲಿಬೇಕು. ಮೆದುಳಿಗೆ ಕೈ ಹಾಕ್ತೀನಿ ಅಂತ ಅನ್ಕೋಬೇಡ. ಲೈಫ್ ಸೀಕ್ರೆಟ್ ಒಂದು ಹೇಳ್ತೀನಿ, ಪ್ರೆಸೆಂಟ್ಗೆ ಗಿಫ್ಟ್ ಅನ್ನೋ ಮೀನಿಂಗು ಇದೆ ಗೊತ್ತಾ? ನಿನ್ನೆ ನಾಳೆ ಯಾವುದಕ್ಕೂ ಅಸ್ತಿತ್ವ ಇಲ್ಲ, ಈ ದಿನ ಅನ್ನೋದಷ್ಟೇ ಗಿಫ್ಟು. ಎಂಜಾಯ್ ಮಾಡು. ತುಂಬ ನೋವಾಗ್ತಿದೆಯಾ ಪೂರ್ಣಿ? ತುಂಬ ಅಂತ ಇಲ್ಲ, ಆದರೆ ಏನೋ ಅನ್ಕಂಫರ್ಟಬಲ್ ಆಗ್ತಿದೆ. ಪೂರ್ಣಿ, ಎಲ್ಲಿ ನೋವಾಗ್ತಿದೆಯಮ್ಮ? ಇಲ್ಲಿ ಪಾಪಮ್ಮ, ಹೊಟ್ಟೆ ಭಾರ ಆಗ್ತಾ ಆಗ್ತಾ ಸ್ವಲ್ಪ ನೋವಾಗೋದು ಸಹಜ. ಆದರೆ ಅಲ್ಲಿ ನೋವಾಗಬಾರ್ದಲ್ಲ, ನಾನು ಮೊದಲು ಅಯ್ಯವ್ರಿಗೆ ತಿಳಿಸ್ಬಿಡ್ತೀನಿ, ಡಾಕ್ಟ್ರನ್ನ ಕರೆಸೋಣ. ಒಂದು ನಿಮಿಷ, ಯಾರು ಪ್ಯಾನಿಕ್ ಆಗೋದು ಬೇಡ, ಮನೆಯಲ್ಲಿ ಫಂಕ್ಷನ್ ನಡೀತಿದೆ, ಎಲ್ರಿಗೂ ಆತಂಕ ಮಾಡೋದು ಬೇಡ. ಪೂರ್ಣಿ ಡಾಕ್ಟರ್ ಯಾರು ಅಂತ ನನಗೆ ಗೊತ್ತು, ನಾನು ಕಾಲ್ ಮಾಡಿ ಕೇಳ್ತೀನಿ. ಪೂರ್ಣಿ ನಡಿ, ಸೀದಾ ನಾವೇ ಡಾಕ್ಟರ್ ಹತ್ರ ಹೋಗೋಣ, ಇಂಥ ಟೈಮಲ್ಲಿ ರಿಸ್ಕ್ ತಗೊಂಬಾರ್ದು. ನೋಡೋಣ ಸಿರಿ, ಅತ್ತೆ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಮನೇಲೆಲ್ಲ ನೆಂಟರಿದ್ದಾರೆ, ಖುಷಿ ಖುಷಿಯಾಗಿದ್ದಾರೆ, ಸುಮ್ಮನೆ ಗಾಬರಿ ಪಡಿಸೋದು ಬೇಡ. ಮಾತಾಡಿದೆ ಪೂರ್ಣಿ, ಸೀಮಂತ ಆಗಿತ್ತು ಅಂದೆ, ಅದಕ್ಕೆ ಡಾಕ್ಟ್ರು ಸುಸ್ತಾಗಿ ಹೀಗಾಗಿರ್ಬೇಕು ಅಂದರು. ನೀನು ತುಂಬ ಹೊತ್ತು ಕುತ್ಕೊಳ್ಳೋದು ಅಥವಾ ಓಡಾಡೋದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು, ಪ್ಯಾನಿಕ್ ಆದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಮೊದಲು ಊಟ ಮಾಡಿ ಮಾತ್ರೆ ತಗೊಂಡು ರೆಸ್ಟ್ ಮಾಡಕ್ಕೆ ಹೇಳಿ ಅಂದರು. ನೀನು ಮೊದಲು ಊಟಕ್ಕೆ ನಡಿ. ಸರಿ ಅತ್ತೆ. ಸಿರಿ, ನೀನು ಮೊದಲು ಊಟಕ್ಕೆ ಹೋಗು, ಪಾಪ ನಿಮ್ಮ ಯಜಮಾನರು ಕಾಯ್ತಾ ಇರ್ತಾರೆ. ಪರವಾಗಿಲ್ಲ ಪೂರ್ಣಿ, ನಿನ್ನ ಈ ಸ್ಥಿತಿನಲ್ಲಿ ಬಿಟ್ಟೋಗಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ಏನು ಸಮಸ್ಯೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ, ನೀನು ಹೋಗು ಹೋಗು ಸಿರಿ. ಹುಷಾರು, ಪೂರ್ಣಿ ನೀನು ಊಟ ಮಾಡು. ಸರಿ ಸಮರ್ಥ್, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿಲ್ಲ ಅಂದರೆ ಪೂರ್ಣಿ ನನ್ನ ವಿಚಾರಿಸ್ಕೊತಾಳೆ.
ಇಬ್ರು ಒಂದೇ ತರ ಕಾಣಿಸ್ತಾ ಇದ್ದೀರ. ಥ್ಯಾಂಕ್ ಯು. ಮಾಧವರೇ, ಅಪ್ಪ ಮಗ ಇಬ್ರು ದೃಷ್ಟಿ ತೆಗೆಸ್ಕೊಳ್ರಿ. ಸಮರ್, ಆಗ್ಲೇ ಆರ್ಯೋ ಓಕೆ ಅಂತ ಕೇಳಿದೆ, ನೀನೇನು ಹೇಳಲೇ ಇಲ್ಲ. ಹ್ಮ್, ಬೆಟರ್. ಬ್ರೋ, ಡ್ಯಾಡ್ ನಿಮ್ಮನ್ನ ಅತ್ತಿಗೆ ಕರೀತಿದ್ರು. ಸಮರ್ಥ್ ಊಟ ಶುರು ಮಾಡ್ಬಿಟ್ರ? ಇನ್ನೂ ಇಲ್ಲ ಸರ್. ಏನಿಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ರು, ನೀವು ನೆಕ್ಸ್ಟ್ ಪಂಕ್ತಿಗೆ ಕೂತ್ಕೊಳ್ಳಿ. ನಿಮಗೆ ಅರ್ಜೆಂಟಾಗಿ ಹೋಗ್ಬೇಕಂತೇನಿಲ್ವಲ್ಲ? ಸಮರ್ಥ್ ನಿನ್ನೆ ಕೇಳ್ತಿರೋದು, ವಿಲ್ ಯು ಗೆಟ್ ಅಪ್? This is the way. ಸಾಕ, ಇನ್ನು ಏನಾದ್ರೂ ಉಳಿದಿದೆಯಾ? ಪುಣ್ಯ, ಕರ್ದಿ ಅಂತ ಏನಾಯ್ತು? ಅರಿ ಓಕೆ ಪುರ್ಣಿ, ನೀವಿಬ್ರು ಬಡಿಸಿದ್ರು ಮಾತ್ರ ಊಟ ಮಾಡ್ತೀನಿ ಅಂತಿದ್ದಾಳೆ. ಇವಳು ನೀವು ಮಾವ ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡೋದು ಅಂತಿದ್ದಾಳೆ, ನಾನೇನ್ ಮಾಡ್ಲಿ? ಒಳ್ಳೆ ಕತೆ ನಿಂದು. ಸ್ವೀಟ್ ಇನ್ನೊಂದು ತಿಂತೀಯ? ಚೂರು ಸಾಂಬಾರ್ ಹಾಕ್ಲಾ? ಅಲ್ವಾ, ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ಟೈಮೇ ಉತ್ತರ ಹೇಳುತ್ತೆ. ಪುಣಿ, ಮೊದ್ಲು ಮಾವ ಮಾಡಿದ ಸ್ವೀಟು ಅಂದ್ರೆ ಕಣ್ಣೆತ್ತಿನೂ ನೋಡ್ತಿರ್ಲಿಲ್ಲ, ಆದ್ರೆ ಈಗ ಅವರಾಗೆ ಮಾವ ಮಾಡಿರೋ ಸ್ವೀಟ್ನ ತಿನ್ನಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು ಪಾಪು. ಥ್ಯಾಂಕ್ಸ್.